ನಮಸ್ತೆ ಸ್ನೇಹಿತರೆ, ನೋಡಿ ನಾವೆಲ್ಲಿದ್ದೀವಿ ಅಂತ. 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಬೇಲೂರು ನಗರ, ಶಾಂತಲೆಯು ಮನಸ್ಸಿನಿಂದ, ಜನಗಳ ಹಣದಿಂದ, ಯಾವುದೇ ಯುದ್ಧದ ಹಣ ಬಳಸದೆ ಕಟ್ಟಿದ ಚನ್ನಕೇಶವನ ದೇಗುಲದಿಂದ. ಈ ಕಡೆ ಕಾಣ್ತಾ ಇರೋದು ಕಪ್ಪೆ ಚೆನ್ನಿಗರಾಯ, ಇದರ ಕತೆ ಮತ್ತೆ ನಿಮಗೆ ತಿಳಿಸ್ತೀನಿ. ಇವಾಗ ಬನ್ನಿ, ಇನ್ನೆ ನಿಮಗೆ ಒಂದು ಈ ಸ್ತಂಭದ ಕತೆ ಹೇಳೋಣ ಅಂತ. ಇದೊಂದು ವಿಶೇಷವಾದ ಸ್ತಂಭ, ಬನ್ನಿ. ಈ ಸ್ತಂಭ ಚತುರಸ್ರದಲ್ಲಿ ನಿರ್ಮಾಣ ಆಗಿದೆ. ನೋಡಿ, ಇದನ್ನು ಈ ಆಯಾ ಕಟ್ಟಿದೆಯಲ್ಲ, ಕೋನಗಳ ಆಯಾ, ಒಂದು ರೀತಿಯ ನಕ್ಷತ್ರ ಆಯಾ ಇದು. ಈ ಆಯದ ಮೇಲೆ ಕಟ್ಟಿರೋದು ಸುಮಾರು 600 ವರ್ಷಗಳ ಹಿಂದೆ. ಇದು ಬೇಲೂರು ದೇವಸ್ಥಾನದ ಸಮಯದಲ್ಲಿ ಈ ಸ್ತಂಭ ಇರಲಿಲ್ಲ, ಇದು ದೀಪಸ್ತಂಭ. ಈ ದೀಪಸ್ತಂಭವನ್ನು ನೆಡುವಲ್ಲಿ ಒಂದು ಸಾಧನೆ ಮಾಡ್ತಾರೆ ಶಿಲ್ಪಿಗಳು. ಆ ಸಾಧನೆಯನ್ನು ತೋರಿಸೋಣ, ಬನ್ನಿ. ಶಿಲ್ಪಿಗಳು ಇಷ್ಟೊಂದು ದೊಡ್ಡ ದೀಪಸ್ತಂಭವನ್ನು ಸ್ಥಾಪನೆ ಮಾಡಬೇಕಾದ್ರೆ, ಇಷ್ಟು ದೊಡ್ಡ ಭಾರದ ಸ್ತಂಭವನ್ನು ಒಂದೇ ಮೂಲೆಯಲ್ಲಿ ನೆಲಕ್ಕೆ ತಾಕುವಂತೆ ನಿಲ್ಲಿಸಿದ್ದಾರೆ. ಇದರ ತಳ ತೋರಿಸ್ತೀನಿ, ಬನ್ನಿ. ಈಗ ಸ್ವಲ್ಪ ಕೆಳಗಡೆ ಟಚ್ ಮಾಡ್ತಾರ, ಇದು ಮಾಡಿದ್ದಾರೆ ನೋಡಿ. ಈ ಈ ಈ ಪೋರ್ಷನ್ ಇದೆಯಲ್ಲ ನೋಡಿ, ಈ ಪೋರ್ಷನ್ ಪೂರ ನೆಲದಿಂದ ಮೇಲೆ ಇದೆ. ಇದು ಯೂಶಲಿ ಧ್ವಜಸ್ತಂಭ, ದೀಪಸ್ತಂಭಗಳನ್ನು ಸ್ವಲ್ಪ ಆಳಕ್ಕೆ ನೆಡ್ತಾರೆ ಬೀಳಬಾರ್ದು ಅಂತ. ಇದನ್ನು ನೆಟ್ಟದ್ದಲ್ಲ, ಇಟ್ಟದ್ದು ನೋಡಿ. ಈ ಕೋನದಿಂದ ಆ ಕೋನಕ್ಕೆ ಕಾಣುತ್ತೆ. ಇದನ್ನು ಬೇಕು ಅಂತಲೇ ತೋರಿಸೋದಕ್ಕೆ ಮಾಡಿದ್ದಾರೆ ನೋಡಿ. ನೋಡಿ, ಆ ಕಡೆ ಕೋನ ಕಾಣ್ತಾ ಇದೆ, ಪೂರ ಭೂಮಿಯಿಂದ ಮೇಲಿದೆ. ಇವಾಗ ನೋಟ್ ಇಟ್ಟು ತೋರಿಸ್ತೀವಿ, ನೋಟ್ ಸರ್ ನೋಡಿ. ನೋಟ್ ಮುಂದೆ ಪಾಸ್ ಆಗುತ್ತೆ, ಈ ಥರ ಇಲ್ಲಿ ಕರ. ಹಾಂ ನೋಡಿ, ನೋಟ್ ಪಾಸ್ ಆಗ್ತದೆ. ಇಷ್ಟು ದೊಡ್ಡ ಭಾರದ, ಟನ್ಗಟ್ಟಲೆ ಭಾರದ ಸ್ತಂಭವನ್ನು ತಳಪಾಯದಲ್ಲಿ ಊರದೆ ಹೀಗೆ ಒಂದೇ ಒಂದು ಮೂಲೆ ಕೆಳಗಡೆ ಕೂತ್ಕೊಳ್ಳೋಂಗೆ ಮೂರು ಮೂಲೆಗಳು ಎದ್ದಿರೋ ಹಾಗೆ ಮಾಡಿದ್ದಾರೆ. ಇದು ಬೇಲೂರು ದೇವಸ್ಥಾನದ ಒಂದು ವಿಶೇಷ ಶಿಲ್ಪಿಗಳ ಚಾಣಾಕ್ಷತನ. ಇದು ಸೈನ್ಸಲ್ಲಿ ಇದು ಗ್ರಾವಿಟಿ, ಲೈನ್ ಆಫ್ ಗ್ರಾವಿಟಿ ಮೇಲೆ ಇದನ್ನು ಕಂಡುಹಿಡಿದ್ರು ಸುಮಾರು 200 ವರ್ಷಗಳ ಹಿಂದೆ. ಅದೇ ಸಿದ್ಧಾಂತವನ್ನು ಬಳಸಿ ಇದು ಆ್ಯಕ್ಚುಲಿ ಲೀನಿಂಗ್ ಟವರ್ ಆಫ್ ಪೀಸಾ ಥರ ಸ್ವಲ್ಪ ಬೆಂಡ್ ಆಗಿದೆ, ಸ್ಟೋನ್ ಕೆತ್ತಿರೋದೇ ಬೆಂಡ್ ಮಾಡಿದ್ದಾರೆ. ಯಾಕಂದರೆ ಈ ಮೂಲೆ ಮೇಲೆ ಕೂತ್ಕೊಳ್ಳೋ ಥರ ಮಾಡಿದ್ದಾರೆ. ಇದೊಂದು ಅದ್ಭುತ ಸ್ತಂಭ, ವಿಶೇಷ ಸ್ತಂಭ. ನೀವೆಲ್ಲ ಬೇಲೂರಿಗೆ ಬಂದಿರ್ತೀರಿ, ಆದರೆ ಈ ಸ್ತಂಭದ ಕಡೆ ಗಮನ ಕೊಟ್ಟಿರಲ್ಲ. ಈ ಸ್ತಂಭ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ. ಇದೇ ಹಾಸನ ಜಿಲ್ಲೆಯಲ್ಲಿ ಇನ್ನೊಂದು ಸ್ತಂಭ ಇದೆ. ಅಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಒಂದು ಸ್ತಂಭ ನಿಲ್ಲಿಸ್ಯಾರೆ, ಆ ಸ್ತಂಭದ ಮೇಲೆ ಮತ್ತೊಂದು ಸ್ತಂಭ ನಿಲ್ಲಿಸ್ಯಾರೆ ನೋಡಿ. ಇವಾಗ ನಿಮ್ಗೆ ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಈ ತೂತು ಕೂಡ ಯಾರು ಮತ್ತೆ ಮಾಡಿದ್ದಲ್ಲ ನೋಡಿ. ಇಲ್ಲಿ ನೋಡಿ, ಈ ಕಡೆಯಿಂದ ಆ ಕಡೆವರೆಗೂ ಕಾಣುತ್ತೆ, ನೀಟಾಗಿ ಕಾಣ್ತಾ ಇದೆ ನೋಡಿ. ಫುಲ್ಲು ಆರು ಇದಾರೆ ಆ ನೋಟು ನೋಟ್ ಇದರ್ ಸೆ ಉದರ್ ತಲ ಗುಮ ಉದರ್ ನೋಟ್ ನೋಟ್. ನಮ್ಮ ಜೊತೆ ಮುಂಬೈಯಿಂದ ಬಂದಿರುವಂಥ ಇಮ್ರಾನ್ ಇದ್ದಾರೆ, ಅವನಿಗೆ ಕನ್ನಡ ಬರುತ್ತೆ, ನಾಚಿಕೆ ಮಾತಾಡೋಕ್ಕೆ, ಯಾಕಂದರೆ ಫುಲ್ ಬರಬೇಕು ಸಾರ್ ಅಂತಾನೆ. ಅವನು ಪಾಪ ಹುಟ್ಟಿ ಬೆಳೆದಿದ್ದು ಮುಂಬೈಯಲ್ಲಿ. ಹಾಂ ಫುಲ್ ಏ ಇದ್ರಕ್ಕೊ ಎಕ್ ಮಿನಿಟ್ ಅವ್ರಿಗೆ ಬರ್ಕಮ್ಮ. ಹಾಂ ಹಾಂ ನೋಡಿ ನೋಡಿ. ಹಾಂ ಹಾಂ ಫುಲ್ಲು ಗುಮ ಇದ್ರ ನೋಡಿ, ಫುಲ್ಲು ತಳ ಒಂದು ಕಡೆ ನಿಂತಿದೆ. ಹಾಂ ಐಸೈ ಪಕ್ಕ ಇದ್ರ. ಹಾಂ ಇದ್ರ ಗುಮ ಇಲ್ಲಿ ಇಲ್ಲಿ ಹೋಗುತ್ತೆ ನೋಡಿ. ಹಾಂ ಈ ಕಡೆ ತುಂಬ ಹಿಂದೆ ತುಂಬ ಡಸ್ಟ್ ಸೇರಿಕೊಂಡಿದೆ ಗೆಳೆಯರೆ. ವೆರಿ ಇಂಟ್ರೆಸ್ಟಿಂಗ್ ಪಿಲ್ಲರ್ ಇದು ನೋಡಿ. ಇದು ಈ ಕಡೆ ಚೆನ್ನಾಗಿದೆ, ಬನ್ನಿ. ತುಂಬ ತುಂಬ ಧನ್ಯವಾದ. ಈ ಪಿಲ್ಲರಿಂದ ಮೇಲ್ಗಡೆವರೆಗೂ ಒಂದ್ಸಲ ತೋರಿಸ್ತೀನಿ ನೋಡಿ, ಎಷ್ಟು ಚೆಂದ ಇದೆ. ಇದು ಆ್ಯಕ್ಚುಲಿ ಹೊಯ್ಸಳರಿಗೆ ಸಂಬಂಧಿಸಿದ್ದಲ್ಲ, ವಿಜಯನಗರದ ಅರಸರು ಕಟ್ಟಿದ್ದು. ಇದು ಸುತ್ತಲೂ ನೋಡಿದೆ ಧ್ವಜಸ್ತಂಭ, ಇಲ್ಲಿ ಬೇಲೂರು ಗೋಪುರ, ಇದು ಧ್ವಜಸ್ತಂಭ, ಇದು ದೀಪಸ್ತಂಭ, ಇದು ಅಲ್ಲಿ ಪುಷ್ಕರಣಿ ಇದೆ,
ಇದು ಎಷ್ಟು ಚೆನ್ನ ಅಂದರೆ ಚಂದ, ಅದಕ್ಕಿಂತ ಚಂದವಾದ ಮೂರ್ತಿನೇ ಇಲ್ಲ. ಈ ದೇಗುಲದ ಬಗ್ಗೆ ಇವಾಗ ಹೇಳ್ತೀನಿ ಬನ್ನಿ. ಹಾಂ, ಪಕ್ಕದಲ್ಲಿ ಪೂರ ದಿಕ್ಕಾಗಿ ಬಂದು ವಿಶ್ವದ ಮಟ್ಟದ ಕಲ್ಲಿನ ಶಿಲ್ಪಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಶಿಲ್ಪಕಲೆ ಇರುವುದು ಬೇಲೂರಿನಲ್ಲಿ. ಯಾವುದೇ ದೇವಸ್ಥಾನಕ್ಕೆ ಸ್ವಲ್ಪ ದೂರದಿಂದ ಬನ್ನಿ. ದೇವರಿಲ್ಲದ ಜಾಗ ದೇವರಿಗೆ ಗೊತ್ತಿಲ್ಲ, ದೇವರಿರುವ ಜಾಗ ನಮಗೇಕೆ ಗೊತ್ತಿಲ್ಲ ಅನ್ನುವ ವಿಚಾರಧಾರೆಯಲ್ಲಿ ದೇವಸ್ಥಾನದಲ್ಲಿ ಯಾಕೆ ದೇವರಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ದೇವರ ಪಾಠವನ್ನು ಕಲಿಸುವ ಆಲಯ ಇದು ಅಷ್ಟೇ ವಿನ ಇಲ್ಲಿ ದೇವರಿದ್ದಾರೆ ಅಂತಲ್ಲ. ದೇವರು ಎಲ್ಲೆಲ್ಲೂ ಇದ್ದಾರೆ, ಎಲ್ಲೆಲ್ಲೂ ಹೇಗಿದ್ದಾರೆ ಅನ್ನುವ ಒಂದು ಯೂನಿಕ್ ಮ್ಯಾಗ್ನೆಟ್. ಭೂಮಿ ಒಂದು ಮ್ಯಾಗ್ನೆಟ್ ಆದರೆ ಒಂದು ಚಿಕ್ಕ ಮ್ಯಾಗ್ನೆಟ್ ಮ್ಯಾಗ್ನೆಟ್ ನೋಡಿ ಹಿಂಭಾಗದಲ್ಲಿ ಕಾಣ್ತಾ ಇದೆಯಲ್ಲ, ಅದು ದೇವ ಭಾಗ, ಇದು ಮಾನವ ಭಾಗ. ದೇವ ಭಾಗಕ್ಕೂ ಮಾನವ ಭಾಗಕ್ಕೂ ಕನೆಕ್ಷನ್ ಇಡ್ತಿರ್ಲಿಲ್ಲ ಅವರು. ಈ ಕಾಲದಲ್ಲಿ ಟಿವಿ ಎಲ್ಲ ಇದೆ, ರೇಡಿಯೋ ಇದೆ, ಆದರೆ ಆ ಕಾಲದಲ್ಲಿ ಜನಕ್ಕೆ ಮನರಂಜನೆ ಬೇಕಾಗಿದ್ರೆ ಮಾನವ ಭಾಗಕ್ಕೆ ಬರ್ತಾ ಇದ್ರು, ದೈವಶಕ್ತಿ ಬೇಕಾಗಿದ್ರೆ ದೇವ ಭಾಗಕ್ಕೆ ಬರ್ತಾ ಇದ್ರು. ಇದನ್ನ ಹತ್ತಿರದಿಂದ ನೋಡೋಣ ಬನ್ನಿ. ಕಟ್ಟಲ್ಪಟ್ಟ ದೇವಸ್ಥಾನ ಇದು, ಈ ದೇವಸ್ಥಾನದ ಶಿಲ್ಪಿಯ ಕಥೆನ ಹೇಳ್ತೀನಿ ಬನ್ನಿ. ಶಾಂತಲೆ ಮತ್ತು ವಿಷ್ಣುವರ್ಧನ ಈ ದೇಗುಲವನ್ನು ನಿರ್ಮಾಣ ಮಾಡಿ ನಿರ್ಧಾರ ಮಾಡಿ ತಗ್ಗಟ್ಟಾದ ಶಿಲ್ಪಿನ ವಯಸ್ಸಾಗ ಅವರಿಗೆ ಸಿಕ್ಕ ಶಿಲ್ಪಿ, ಅವರು ಕೇಳಲ್ಪಟ್ಟ ಶಿಲ್ಪಿ ಜಕಣಾಚಾರ್ಯ. ಇದು ಊಹೆ ಕತೆ, ಯಾಕಂದರೆ ಇದಕ್ಕೆ ಪುರಾವೆ ಇಲ್ಲ. ಆದರೂ ಈ ಕತೆ ನೋಡಿ ಎಷ್ಟು ಚಂದ ಇದೆ. ಅವರು ಬಳ್ಳಿಗಾವಿಗೆ ಹುಡುಕೊಂಡು ಹೋಗ್ತಾರೆ ಜಕಣಾಚಾರಿಗೋಸ್ಕರ, ಗಂಡ ಹೆಂಡತಿ. ಚಿಕ್ಕ ಚಿಕ್ಕ ದೇವಗಳು ಇಲ್ಲಿ ಅಚ್ಚರಿ ಚತುರ್ವಿಧ ಮೂರ್ತಿಗಳನ್ನು ಇಟ್ಟಿದ್ದಾರೆ, 24 ವಿಷ್ಣು ಮೂರ್ತಿಗಳು, ಅದೆಲ್ಲ 12 ಇದರಲ್ಲಿ ಬಂದಿರಬೇಕು ನೋಡಿ. ದೇವಸ್ಥಾನದ ಮೆಟ್ಟಿಲ ಹತ್ರ ಇರೋ ಗುಡಿಗಳೇ ಒಂದು ದೇವಸ್ಥಾನ ಕಟ್ಟಿಬಿಡ್ಬೋದು ಈ ಕಾಲದಲ್ಲಿ, ಅಷ್ಟು ಖರ್ಚಾಗುತ್ತೆ ಇದಕ್ಕೆ. ಇದಕ್ಕೆ 1,00,000 ರೂಪಾಯಿ ಖರ್ಚಾಗುತ್ತೆ ಈ ಈ ಮಂಟಪಕ್ಕೆ. ಈ ದೇಗುಲವನ್ನು ಕಟ್ಟಬೇಕು ಅಂತ, ನಿರ್ಮಾಣ ಮಾಡಬೇಕು ಅಂತ ಮನಸ್ಸಿಗನ್ನಿಸಿದಾಗ ಇದಕ್ಕೆ ಯಾವುದೇ ಯುದ್ಧದ ಹಣವನ್ನು ಬಳಸಬಾರ್ದು, ಇದಕ್ಕೆ ಜನಗಳ ಕಷ್ಟಾರ್ಜಿತ ಹಣವನ್ನು ಬಳಸಬೇಕು ಅಂತ ನಿರ್ಧಾರ ಆಗುತ್ತೆ. ರಾಮಾನುಜರು ಹೇಳ್ತಾರೆ ಜಕಣಾಚಾರಿನ ಹುಡುಕೊಂಡು ಬಳ್ಳಿಗಾವಿಗೆ ಹೋದಾಗ ಜಕಣಾಚಾರಿ ಹಣಕ್ಕೆ ಕೆಲಸ ಮಾಡುವವನಲ್ಲ, ಸ್ವಾಭಿಮಾನಿ ಶಿಲ್ಪಕಲೆ ಮಾಡುವಂಥ ಕಲಾವಿದ. ಶಿಷ್ಯರು ಇರ್ತಾರೆ, ಇವರಿಬ್ಬರು ಹೋಗೋಷ್ಟೊತ್ತಿಗೆ ಸಂಜೆ ಆಗಿರುತ್ತೆ, ದೀಪದ ಬೆಳಕಿನಲ್ಲಿ ರಾತ್ರಿ ಕೆಲಸ ಮಾಡ್ತಾ ಇರ್ತಾನೆ ಜಕಣಾಚಾರಿ, ಕೆತ್ತುತ್ತಾ ಇರ್ತಾನೆ ಬಾಣಭಟ್ಟನ ಕಾದಂಬರಿಯಲ್ಲಿ. ಆ ಶಿಷ್ಯರು ಹೇಳ್ತಾರೆ ಬೆಳಗ್ಗೆ ಈಗ ಗುರುಗಳನ್ನ ಮೀಟ್ ಮಾಡೋಣ ಇವಾಗ ಬೇಡ ಅಂತ. ಅವಾಗ ಇವರು ಇಲ್ಲ ಇಲ್ಲ ನಾವು ಇವಾಗಲೇ ಮೀಟ್ ಮಾಡ್ತೀವಿ, ನೀವೇನು ತಲೆ ಕೆಡಿಸ್ಕೊಡಿ, ಗುರುಗಳು ತುಂಬ ಕೋಪ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಆಗ ಇವರು ನಾವು ನೋಡ್ಕೋತೀವಿ ಹೋಗಿ ಅಂತ, ಅವರಿಬ್ಬರು ಶಿಷ್ಯರ ಕೆಲಸ ಇದಾಗಿರುತ್ತೆ, ಅವನು ಬಾಣಭಟ್ಟದ ಕಾದಂಬರಿಯನ್ನು ಕೆತ್ತಬೇಕು. ಬಾಣಭಟ್ಟನ ಕಾದಂಬರಿಯನ್ನು ಜಕಣಾಚಾರಿ ಹೀಗೆ ಕೆತ್ತಬೇಕಾದ್ರೆ ಈ ಕಡೆ ಶಿಷ್ಯ ಅವರ ಬಾಯಿಗೆ ಪಾನ್ ಇಡ್ತಾ ಇರ್ತಾನೆ ಎಲೆ ಅಡಿಕೆ, ಈ ಕಡೆ ಶಿಷ್ಯ ತಪ್ಪಲೆ ಇಟ್ಕೊಂಡಿರ್ತಾನೆ ಕೆಳಗಡೆ, ಆ ತಪ್ಪಲೆಯಲ್ಲಿ ಉಗಿತಾ ಇರ್ತಾರೆ ಜಕಣಾಚಾರಿ. ಆ ಸಂದರ್ಭದಲ್ಲಿ ಶಾಂತಲೆ ವಿಷ್ಣುವರ್ಧನ ಆ ಶಿಷ್ಯರನ್ನ ಬೇಡಿಕೊಂಡು ಅವರ ಕೆಲಸನ ಇವರು ತಗೋತಾರೆ ರಾತ್ರಿ. ಶಾಂತಲೆ ವಿಷ್ಣುವರ್ಧನ ಆ ಎಲೆ ಅಡಿಕೆನ ಸುತ್ತಿ ಜಕಣಾಚಾರಿ ಬಾಯಿಗಿಟ್ರೆ ಶಾಂತಲೆ ತಪ್ಪಲೆ ಹಿಂಗೆ ಇಟ್ಕೊಂಡಿರ್ತಾರೆ. ಆವಾಗಲೇ ವಿಶ್ವಸುಂದರಿ ಅವನ್ನ ನೋಡಿ ಅಯ್ಯಮ್ಮನೇ ಶಾಂತಲೆ. ಶಾಂತಲೆ ಈ ಎಲ್ಲ ಶಿಲಾ ಬಾಲಿಕೆಯರಿಗೆ ಮಾಡಲಾಗಿದ್ರು.
ಅಮ್ಮ ಇವರು ವಿಷ್ಣುವರ್ಧನ ಬಾಂಬ್ ಇಡೋದು, ಅಮ್ಮನ ಕೈಯಲ್ಲಿ ತಪ್ಪಲಲ್ಲಿ ಜಟ್ನಾಚಾರಿ ಇಡಿಯೋದು, ಚಿತ್ರದ ಮೇಲೆ ಗಮನ, ಯಾರು ಇಡ್ತಾ ಇದ್ದಾರೆ ಗೊತ್ತಿಲ್ಲ, ಯಾರು ಕೈ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ರಾತ್ರಿಯೆಲ್ಲ ಈ ಕೆಲಸ ನಡೆಯುತ್ತೆ. ಆ ಶಾಂತಲೆ ಕೈ ತಾಂಬೂಲದ ಉಗಿತದಿಂದ ಕೈಯೆಲ್ಲ ತಾಂಬೂಲ ಆಗೋಗಿರುತ್ತೆ, ಅದನ್ನು ಎಂಜಿಲಾಗೋಗಿರುತ್ತೆ. ಆದರೂ ಅಮ್ಮ ನಿಷ್ಠೆಯಿಂದ ಸೇವೆ ಮಾಡಿದಾಗ ಬೆಳಗ್ಗೆ ಗೊತ್ತಾಗುತ್ತೆ ರಾಜಾರಾಣಿನೇ ಬಂದಿದ್ದಾರೆ, ಅವ್ರು ಇಲ್ಲ ಅನ್ನೋಕ್ಕೆ ಆಗಲ್ಲ ಇವರಿಬ್ಬರು ಸೇವೆ. ಆಯ್ತು ಬರ್ತೀನಿ ನಡೀರಿ, ನಾನು ಈ ದೇವಸ್ಥಾನ ಮಾಡ್ಕೊಡ್ತೀನಿ, ಒಂದು ಪೈಸಾ ಬೇಡ ನನಗೆ, ಒಂದು ಚಿಕ್ಕಾಸು ಬೇಡ ಅಂತ ಹೇಳಿ ಕಟ್ಟಿದ್ದಾರೆ. ಈ ಎಲ್ಲ ಶಿಲಾಬಾಲಿಕೆಯರನ್ನ, ಇದು ಮಾನವ ಭಾಗ ಅಲ್ವಾ, ಇದನ್ನ ಅಂತಃಪುರ ಅಂತ ಭಾವಿಸಿ ಡಿ ವಿ ಗುಂಡಪ್ಪನವರು ಒಂದು ತಿಂಗಳಲ್ಲಿ ನೆಲೆಸಿ ಪ್ರತಿಯೊಂದು ಶಿಲಾಬಾಲಿಕೆಗೂ ಒಂದೊಂದು ರಚನೆ ಮಾಡ್ತಾರೆ, ಅಂತಃಪುರ ಗೀತೆಗಳು ಅಂತ ಆಯ್ತು. ಹೀಗೆ ಇದ್ರ ಈ ದೇವಸ್ಥಾನನ ಒಂದು ತಿಂಗಳು ವರ್ಣಿಸಿದ್ರು ಸಾಲದು. ನೋಡಿ ಇದೆಲ್ಲ ಜಾಲಂಧರ್ಗಳು, ಕಿಟಕಿಗಳು, ಆ ಕಾಲದಲ್ಲಿ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತಹ ಕಿಟಕಿಗಳು. ನಿಮಗೆ ದೇವಭಾಗದ ಒಂದು ವಿಷಯವನ್ನ ತೋರಿಸಿ ಮುಗಿಸ್ತೀನಿ, ಮಿಕ್ಕಿರೋದು ನೀವೇ ಬಂದು ನೋಡಿ. ಇದು ನಕ್ಷತ್ರಾಕಾರದಲ್ಲಿ ಕೆತ್ತಿದಂತಹ ದೇಗುಲ, ಅಹೋರಾತ್ರಿಗೆ ತುಂಬಾ ಪ್ರಿಯವಾದ ದೇಗುಲ ಇದು. ಈ ದೇಗುಲನ ಅವಾಗವಾಗ ಬಂದು ಇಲ್ಲಿ ಸ್ವಲ್ಪ ದಿನ ನೆಲೆಸಿ ಇದರ ಸೌಂದರ್ಯವನ್ನ ನೋಡ್ತಾನೆ. ಈ ದೇಗುಲದಲ್ಲಿ ಒಂದು ಆನಂದ ಸಿಗುತ್ತೆ. ಎಷ್ಟೇ ದಾಳಿಕೋರರು ಬಂದರೂ ಈ ದೇಗುಲವನ್ನು ನಾಶ ಮಾಡೋಕ್ಕಾಗಲಿಲ್ಲ. ಅಂದರೆ ಈ ದೇಗುಲ ಜನರ ಕಷ್ಟಾರ್ಜಿತದಿಂದ ಕಟ್ಟಿದ ದೇಗುಲವಾಗಿತ್ತು, ಯುದ್ಧದ ರಕ್ತಪಾತದಿಂದ ಕಟ್ಟಿರುವ ದೇಗುಲ ಅಲ್ಲ. ಚತುರ್ವಿಂಶತಿ ವಿಷ್ಣು ಮೂರ್ತಿಗಳು 24 ಮೂರ್ತಿಗಳಲ್ಲಿ ಶಂಖ ಚಕ್ರ ಗದಾ ಪದ್ಮ ವೇರಿಯೇಷನ್ಸ್ ಆಗಿ ಬಂದಿರೋದು. ಇದು ಹೊಯ್ಸಳರ ವಂಶದವರು, ಬಿಟ್ಟಿದೇವ ರಾಮಾನುಜರಿಂದ ವಿಷ್ಣುವರ್ಧನ ಆಗ್ತಾನೆ. ಹೊಯ್ಸಳ ಅಂತ ಗುರುಗಳು ಪಾಠ ಹೇಳ್ಬೇಕಾದ್ರೆ ಸಿಂಹ ಹುಲಿನ ಎಲ್ಲ ಮಕ್ಕಳು ಓದ್ತಾ ಇರೋ ಮಕ್ಕಳು ಓಡೋಗ್ತಾರೆ. ಇದು ಪ್ರತಿ ದ್ವಾರದಲ್ಲೂ ಎರಡು ಸೈಡು ಇದಿದೆ, ಬನ್ನಿ. ಎಲ್ಲ ಪಾಠ ಕಲಿಯ ಶಿಷ್ಯರೆಲ್ಲ ರಾಜರ ಮಕ್ಕಳೆಲ್ಲ ಓಡೋ ಬಿಡ್ತಾರೆ. ಅವ ಕಿಟಕಿಯಲ್ಲಿ ಕದ್ದು ಕೇಳಿಸ್ಕೊಳ್ತಾ ಇರೋ ಸ್ಥಳ, ಗುರುಗಳ ಪಾಠ ಕೇಳಿ ಭಯ ಸತ್ತು ಸಾವಿನ ಭಯ ಇರೋದಿಲ್ಲ. ಹುಲಿ ಜೊತೆ ಹೋರಾಡಿ ಹುಲಿನ ಗೆಲ್ತಾನೆ, ಅವನು ರಾಜ ಆಗ್ತಾನೆ. ಅವರ ವಂಶದವರೇ ಬಿಟ್ಟಿದೇವರು. ಆ ಬಿಟ್ಟಿದೇವನೇ ರಾಮಾನುಜರ ದೆಸೆಯಿಂದ ವಿಷ್ಣುವರ್ಧನ ಆಗ್ತಾನೆ. ಬೇರೆ ಇಲ್ಲಿಂದ ಮುಂದಕ್ಕೆ ನೋಡಿ, ಅಲ್ಲಿ ಶಿಲಾಬಾಲಿಕೆಯರೇ ಎಂಡ್ ಆಗ್ಬಿಡ್ತಾರೆ, ಅದು ಮಾನವ ಭಾಗ. ದೇವ ಭಾಗದಲ್ಲಿ ಬರೀ ದೇವನ ಕಥೆಗಳೇ ಬರ್ತಾ ಇರ್ತಾರೆ. ಇಲ್ಲಿ ನರಸಿಂಹಾವತಾರ ಪ್ರಹ್ಲಾದ ಕೆಳಗಿದನು, ಇಲ್ಲಿ ನರಸಿಂಹಾವತಾರ ನಾಲ್ಗೆ ನೋಡಿ, ನರಸಿಂಹನಿಗೆ ನಾಲ್ಗೆ ಎಷ್ಟು ಅಕ್ಯುರಸ್ ಇದೆ, 1000 ಆಯ್ತು. ಇಲ್ಲಿ ಪ್ರಹ್ಲಾದ ದೇವರು ಇದ್ದಾರೆ, ಹಿರಣ್ಯಕಶಿಪುನ ತೊಡೆ ಮೇಲೆ ಹಾಕೊಂಡು ಆ ಕರುಳನ್ನ ಕಿತ್ತಿ ಹಾರ ಹಾಕೊಂಡಿದ್ದಾನೆ ನರಸಿಂಹ. ಇದಕ್ಕಿಂತ ಅಕ್ಯುರೇಟ್ ಮೂರ್ತಿ ಎಲ್ಲಿ ಸಿಗುತ್ತೆ ರೀ? ಅದ್ಭುತವಾದ ಮೂರ್ತಿ. ಇಲ್ಲಿ ಬ್ರಹ್ಮ ಇದ್ದಾನೆ, ಇಲ್ಲಿ ವರಾಹ ಸ್ವಾಮಿ ಇದ್ದಾರೆ. ಈ ದೇಗುಲವನ್ನ ಲೈವ್ ಅಲ್ಲಿ ತೋರಿಸೋದಕ್ಕಿಂತ ನೀವು ದಯವಿಟ್ಟು ಬನ್ನಿ. ವಿದೇಶಗಳಿಗೆ ಹೋಗ್ತೀರಾ, ಯಾಕೆ ನಮ್ಮ ದೇಶನೇ ನೋಡೋಕ್ಕಾಗಲ್ಲ. ಈ ದೇಶದಲ್ಲಿ ನಮ್ಮನ್ನು ಹುಟ್ಟಿಸಿರೋದು, ಇಲ್ಲಿ ನೋಡಿ ಕಾಲ ಬೈರುವ, ಈ ದೇಶದಲ್ಲಿ ನಮ್ಮನ್ನ ಹುಟ್ಟಿಸಿರೋದು ಈ ದೇಶನ ಕರೆಕ್ಟ್ ಆಗಿ ನೋಡ್ಲಿ ಅಂತ. ಇದನ್ನ ಎಷ್ಟು ವರ್ಣಿಸಿದ್ರು ಸಾಲಲ್ಲ. ಇಲ್ಲಿ ನೋಡಿ, ಇಲ್ಲಿ ಸರ್ಪದೇವತೆಗಳು, ಅಶ್ವಿನಿ, ಇಲ್ಲಿ ನೋಡಿ ಸರ್ಪದೇವತೆಗಳು ಎಷ್ಟು ಚೆನ್ನಾಗಿದೆ ಜೋಡಿ ನೋಡಿದು. ಕೈಲಾಸವನ್ನ ರಾವಣಾಸುರ ತಲೆ ಮೇಲೆ ಹೊತ್ತಿರೋದು, ಇದಕ್ಕಿಂತ ಒಳ್ಳೆ ಕೆತ್ತನೆ ಎಲ್ಲಿ ಸಿಗೋಕ್ ಸಾಧ್ಯ ಇಲ್ಲ. ಇಲ್ಲಿ ಮಕರ ತೋರಣ ಆಗ್ತಿದೆ, ಮೇಲ್ಗಡೆ ಮಕರ ಇದೆ ನೋಡಿ, ಇಷ್ಟೋದ ಟೈಮಿಂಗ್. ಆ ಮಕರ ನೋಡಿ, ಇಲ್ಲಿ ಈ ಮಕರಕ್ಕೆ ಮೊಸಳೆಯ ಬಾಯಿ, ಹಂದಿಯ ಹೊಟ್ಟೆ, ಸಿಂಹದ ಕಾಲು, ನವಿಲಿನ ಬಾಲ, ಈ ರೀತಿ ಪ್ರಾಣಿ ಇತ್ತು ಭೂಮಿ ಆರಂಭ ಕಾಲದಲ್ಲಿ, ಡೈನೋಸರಸ್ ಟೈಮಲ್ಲಿ. ಇದು ದೇವತೆಗಳು ಹುಟ್ಟಿಸಿದ ಮೊಟ್ಟ ಮೊದಲ ಪ್ರಾಣಿ ಇದು. ಇದನ್ನ ಮಕರ ತೋರಣ ಅಂತ. ಅಲ್ಲಿ ನೋಡಿ ಆ ದೇವರು ಎಷ್ಟು ಚಂದ ಇದೆ. ಬೇರೆ ಇಲ್ಲೆಲ್ಲ ಜನನಿಧಿ ಅಲ್ಲ, ಇದನ್ನ ಚಂದ್ರಶಿಲೆ ಅಂತ. ಇವತ್ತಿನ ಯಾವ ಕಾಂಕ್ರೀಟ್ ಇಷ್ಟು ಸುಲಭ ಮಾಡಕ್ಕಾಗಲ್ಲ, ಜಾಪ್ರೀಸ್ ಕೂಡ ಮಾಡಕ್ಕಾಗಲ್ಲ.
ಈ ಚಂದ್ರಶಿಲೆ ಮೇಲೆ ಶಾಂತಲೆ ಅಂತ ಅವರೆಲ್ಲ ನೃತ್ಯ ಮಾಡ್ತಾ ಇದ್ರು. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಚಂದ್ರಶಿಲೆ, ಅಕ್ಯುರೇಟ್ ಸ್ತಂಭ. ಈ ಸ್ತಂಭ ಪೂರ ದೇವಸ್ಥಾನ ಒಂದು ಚೂರು ಒಂದು ಇಂಚ್ ಕೂಡ ವೇಸ್ಟ್ ಮಾಡಿಲ್ಲ ಅಂತಹ ಸ್ತಂಭ ಇದು. ಈ ತರ ಇದರಲ್ಲಿ ಒಂದು ಮಾತ್ರ ಜಾಗ ಅಲ್ಲಿ ಮಾಡಿ ಇದೊಂದು ಜಾಗ ಮಾತ್ರ ಖಾಲಿ ಬಿಟ್ಟಿದ್ದಾರೆ ನೋಡಿ. ಏನು ಅಂದ್ರೆ ಎಂಟೈರ್ ಕಂಬದಲ್ಲಿ ನಾವು ಏನಾದರೂ ಬಿಟ್ಟಿರೋದಿದೆಯಾ ಅನ್ನೋ ಒಂದು ಚಾಲೆಂಜ್ ಶಿಲ್ಪಿ ಬಿಟ್ಟೋಗಿದ್ದಾನೆ ಇಲ್ಲಿ. ಸ್ನೇಹಿತರೆ, ಈ ದೇವಸ್ಥಾನ ಮುಕ್ತಾಯ ಆಗುತ್ತೆ. ಶಾಂತಲೆಯವರು ತುಂಬಾ ಸಂತೋಷದಿಂದ ದೇವಸ್ಥಾನ ಕಟ್ಟಡ ಮುಗಿತು. 120 ವರ್ಷದ ಆಸ್ಪಾಸಿನ ವಯಸ್ಸಲ್ಲಿ ಇದಕ್ಕೆ ಪ್ರೇರಣೆಯಾದಂಥ ರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿ ಇರ್ತಾರೆ. ಅವ್ರ ಹತ್ರ ಶಾಂತಲೆ ಅಜ್ಜ, ಆಚಾರ್ಯರೇ, ನೀವು ಹೇಳಿದ ಹಾಗೆ ದೇವಸ್ಥಾನ ಕಂಪ್ಲೀಟ್ ಆಗಿದೆ, ಆಯತನ ಕಂಪ್ಲೀಟ್ ಆಗಿದೆ, ನೀವು ಬಂದು ಪ್ರಾಣ ಪ್ರತಿಷ್ಠೆ ಮಾಡಿಕೊಡ್ಬೇಕು ಅಂದಾಗ ರಾಮಾನುಜರು ಹೇಳಿದ ಮಾತು ರೆವಲ್ಯೂಷನ್ ಆಗಿದೆ. ರಾಮಾನುಜರು ಹೇಳ್ತಾರೆ, ಅಮ್ಮ ಶಾಂತಲಮ್ಮ, ಇವನು ಬರೋದಕ್ಕೆ ಸಿದ್ಧ ಇದ್ದಾನೆ, ತಯಾರಿದ್ದಾನೆ, ಆದರೆ ಇವನ ಒಂದು ಮನವಿ ಏನು ಅಜ್ಜ, ನೀವು ಹೇಳೋದ ನೀವು ಕೇಳೋದೆ ಚಾ, ನಾವು ನಡೆಸ್ಕೊಡೋದೆ ಚಾ ಕೇಳಿ ಅಂದರೆ, ನೋಡಮ್ಮ ಈಗಿನ ಒಂದು ಪದ್ಧತಿಯ ಪ್ರಕಾರ ಕೆಲವರಿಗೆ ದೇವರದ ಪ್ರವೇಶ ಇಲ್ಲ, ಬೋವಿಗಳಿಗೆ ಕೆಳಜಾತಿಯವರು ಅಂತ ಇಟ್ಕೊಂಡು ಅವರಿಗೆ ದೇವಗುಲದ ಪ್ರವೇಶ ಕೊಡ್ತಾ ಇಲ್ಲ, ನೀ ಮನಸ್ಸು ಮಾಡಿ ಇವನ ಆಸೆ ನೆರವೇರಿಸ್ಕೊಡು. ಏನು ಅಂದರೆ ಈ ದೇಗುಲಕ್ಕೆ ಒಡ್ಡರಿಗೆ, ಈ ದೇವಸ್ಥಾನದ ಕಲ್ಲನ್ನು ಒಡೆದ ಒಡ್ಡರಿಗೆ ಪ್ರಥಮ ಪ್ರವೇಶ ಆಗಬೇಕು, ಹಾಗೆ ನೀ ಮಾತು ನಡೆಸ್ಕೊಂಡ್ರೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಆ ರಾಮಾನುಜರು ಎಂಥ ದೊಡ್ಡ ಮನುಷ್ಯ, ಆ ಶತಮಾನದಲ್ಲೇ, 10ನೇ ಶತಮಾನದಲ್ಲೇ ಅವರು ರೆವಲ್ಯೂಷನ್ ಮಾಡಿ ಜಾತಿ ಮತ ಕುಲಗಳನ್ನೆಲ್ಲ ಮಿಕ್ಸ್ ಮಾಡಿ ಹ್ಯೂಮನ್ ರೇಸ್ಗೆ ಒಳ್ಳೆ ಬ್ರೀಡ್ ಕೊಟ್ಟಂತಹ ವ್ಯಕ್ತಿ ಅವರು. ಅವರ ಆಸೆನ ಶಾಂತಲೆ ನೆರವೇರಿಸ್ತಾರೆ, ಅವರು ಮೊಟ್ಟ ಮೊದಲ ಪ್ರವೇಶ ಈ ದೇಗುಲಕ್ಕೆ ಒಡ್ಡರಿಗೆ ಆಗುತ್ತೆ, ಅಂದರೆ ಕಲ್ಲು ಕುಟ್ಟುವ ಅವರಿಗೆ ಆಗುತ್ತೆ. ಅಲ್ಲಿವರೆಗೂ ದೇವಸ್ಥಾನಗಳಿಗೆ ಅವರಿಗೆ ಪ್ರವೇಶವಿರಲಿಲ್ಲ. ಸುಮಾರು ಕೃಷ್ಣನ ಕಾಲದಲ್ಲಿತ್ತು, ಬುದ್ಧನ ಕಾಲದಲ್ಲಿ ಶುರುವಾಗಿತ್ತು ಬೇರೆಯವರಿಂದ ಅನಾಚಾರಗಳು. ಹೀಗೆ ಮೇಲು ಕೀಳು ಎಂಬ ಆಚಾರಗಳನ್ನು ಬುದ್ಧ ತೊಳಿಲಿಕ್ಕೆ ಶುರು ಮಾಡಿದ. ಅದಾದ ನಂತರ ರಾಮಾನುಜರು ಪ್ರಯತ್ನ ಮಾಡಿ ಗೆದ್ದಂಥ ಸ್ಥಳ ಇದು. ಇದೊಂದು ಪವಿತ್ರ ಕ್ಷೇತ್ರ. ತುಂಬ ಧನ್ಯವಾದಗಳಿವೆ. ಅಹೋರಾತ್ರ.